ಪುಲಿಕೇಶಿ ನಗರದ ಕಾಂಗ್ರೆಸ್ ಟಿಕೆಟ್ಗಾಗಿ ತೀವ್ರ ಜಟಾಪಟಿಯನ್ನ ನಡೆಸಲಾಗುತ್ತಿದೆ. ಬೆಂಬಲಿಗರಿಂದ ಟಿಕೆಟ್ ಕೊಡಿಸಲು ಸಿದ್ದರಾಮಯ್ಯ ಕಸರತ್ತನ್ನ ಮಾಡುತ್ತಿದ್ದಾರೆ. ಪುಲಿಕೇಶಿ ನಗರದ ಕಾಂಗ್ರೆಸ್ ಟಿಕೆಟ್ಗಾಗಿ ತೀವ್ರ ಜಟಾಪಟಿ ನಡೀತಾ ಇದೆ. ಬೆಂಬಲಿಗರಿಂದ ಟಿಕೆಟ್ ಕೊಡಿಸಲು ಸಿದ್ದರಾಮಯ್ಯ ಭಾರೀ ಕಸರತ್ತನ್ನ ಮಾಡುತ್ತಿದ್ದಾರೆ. ಅಖಂಡಾಗೆ ಟಿಕೆಟ್ ನೀಡುವಂತೆ ಮಾಜಿ ಸಿಎಂ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಶಾಸಕ ಹಾಗೆ ಗೆಲ್ಲೋ ಅಭ್ಯರ್ಥಿ ಟಿಕೆಟ್ ಕೊಡಬೇಕೆಂದು ಒತ್ತಾಯವನ್ನು ಕೂಡ ಮಾಡಲಾಗುತ್ತಿದೆ. ಅಖಂಡ ಪರ ಏರು ಧ್ವನಿಯಲ್ಲೇ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಹಾಗಾದ್ರೆ ಯಾರಿಗೆ ಒಲಿಯುತ್ತೆ ಪುಲಿಕೇಶಿ ನಗರದ ಕಾಂಗ್ರೆಸ್ ಟಿಕೆಟ್ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಇನ್ನು ಈಗಾಗಲೇ ಹೇಳ್ತಾ ಇದ್ದೆ, ಅಷ್ಟ ಕ್ಷೇತ್ರಗಳು ಇನ್ನು ಕಾಂಗ್ರೆಸ್ಗೆ ಕಗ್ಗಂಟಾಗೆ ಉಳಿದಿದೆ. ಅದರಲ್ಲಿ ಪುಲಿಕೇಶಿ ನಗರ ಕೂಡ ಒಂದು. ಅದರ ಜೊತೆಗೆ ಸಿ ವಿ ರಾಮನ್ ನಗರ, ಮುಳಬಾಗಿಲು, ರಾಯಚೂರು ನಗರ, ಶಿಡ್ಲಘಟ್ಟ, ಕೆ ಆರ್ ಪುರ, ಶಿವಮೊಗ್ಗ ನಗರ, ಹಾಗೆ ಅರಕಲಗೂಡು, ಈ ಎಂಟು ಕ್ಷೇತ್ರಗಳು ಕಾಂಗ್ರೆಸ್ಗೆ ಇನ್ನೂ ಕೂಡ ಕಗ್ಗಂಟಾಗೆ ಉಳಿದಿದೆ. ಇಲ್ಲಿ ಯಾವ ಅಭ್ಯರ್ಥಿನ ನಿಲ್ಲಿಸಬೇಕು ಅನ್ನೋದು ಇನ್ನೂ ಕೂಡ ಕಗ್ಗಂಟಾಗೆ ಉಳಿದಿದೆ. ಈಗಾಗಲೇ ಪುಲಿಕೇಶಿ ನಗರದ ಕಾಂಗ್ರೆಸ್ ಟಿಕೆಟ್ಗಾಗಿ ತೀವ್ರ ಜಟಾಪಟಿಯನ್ನು ಕೂಡ ಅಲ್ಲಿ ನಡೆಸ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರಿಗೆ ಟಿಕೆಟ್ ನೀಡಬೇಕಾ ಅಥವಾ ಡಿ ಕೆ ಶಿ ಬೆಂಬಲಿಗರಿಗೆ ಟಿಕೆಟ್ ನೀಡಬೇಕಾ ಅನ್ನೋ ಪ್ರಶ್ನೆ ಸಾಕಷ್ಟು ಮೂಡ್ತಾ ಇರುವಂಥದ್ದು. ಯಾಕೆಂತಂದರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಪರ ಬ್ಯಾಟಿಂಗನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ನನ್ನ ಬೆಂಬಲಿಗರಿಗೆ ನೀಡಬೇಕಂತ ಮತ್ತೊಂದು ಕಡೆ ಬ್ಯಾಟಿಂಗನ್ನು ಬೀಳಿಸ್ತಾ ಇದ್ದಾರೆ. ಇನ್ನು ಹಾಗಾದರೆ ಯಾರಿಗೆ ಒಲಿಯುತ್ತೆ ಪುಲಿಕೇಶಿ ನಗರದ ಕಾಂಗ್ರೆಸ್ ಟಿಕೆಟ್ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಹಾಗೆ ಶಾಸಕ ಗೆಲ್ಲೋ ಅಭ್ಯರ್ಥಿಗೆ ಟಿಕೆಟನ್ನು ಕೊಡಬೇಕು ಅಂತ ಒಂದು ಕಡೆ ಮಾಜಿ ಸಿಎಂ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಅದರಲ್ಲೂ ಕೂಡ ಅಖಂಡ ಶ್ರೀನಿವಾಸ ಮೂರ್ತಿಗೆ ನೀವು ಟಿಕೆಟನ್ನು ನೀಡಬೇಕು ಅಂತ ಮಾಜಿ ಸಿಎಂ ಬಿಗಿ ಪಟ್ಟು ಹಿಡಿದಿದ್ದಾರೆ.